ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ತಾಲೂಕು 6ನೇ ಮಹಿಳಾ ಸಮ್ಮೇಳನ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌರಮ್ಮ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಓಲೈಕೆಯ ಮಾತುಗಳನ್ನಾಡುತ್ತಾರೆ, ಆದರೆ ಮಹಿಳೆಯರ ಸಮಸ್ಯೆಗಳು ಬಂದಾಗ ಯಾರೂ ಕೂಡ ಧ್ವನಿ ಎತ್ತುವುದಿಲ್ಲ. ಇದರಿಂದಲೇ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಅತ್ಯಾಚಾರಗಳು ಹೆಚ್ಚಾಗುತ್ತಿವೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದುಡಿಯುವ ಜನಕ್ಕೆ ಸರಿಯಾಗಿ ಉದ್ಯೋಗಕ್ಕೆ ತಕ್ಕಂತೆ ಕೂಲಿ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಟ್ಟಿ ಬಂದವ ಬೆಟ್ಟಿ ಬರೋಣ ಅಂತ ಹೇಳಿ ಘೋಷಣೆಯನ್ನ ಕೊಟ್ಟರು. ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣವನ್ನು ಕಿತ್ಕೊಳ್ತಿದ್ದಾರೆ, ಶಿಕ್ಷಣಕ್ಕೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಇವತ್ತು ವ್ಯರ್ಥ ಮಾಡ್ತಿದ್ದಾರೆ. ಅರೆ, ಹೆಣ್ಣು ಮಕ್ಕಳಿಗೆ ಇವತ್ತು ಸುಭದ್ರತೆಯನ್ನು ಕೊಡ್ತೀವಿ, ಭದ್ರತೆಯನ್ನು ಕೊಡ್ತೀವಿ, ಭಾರಿ ಸುಭದ್ರವಾದಂತ ಸರ್ಕಾರವನ್ನು ಕೊಡ್ತೀವಿ ಅಂತ ನಿನ್ನೆ ಬಜೆಟ್ ಅಲ್ಲಿ ಹೇಳ್ತಾರೆ. ಅರೆ, ಮಹಿಳೆಯರ ನಡೆಯುವಂತ ದೌರ್ಜನ್ಯಗಳ ತಡೆಯಲಿಕ್ಕಾಗಿ, ಅದನ್ನ ನಿಗ್ರಹ ಮಾಡಿ ನಿರ್ಮೂಲನೆ ಮಾಡಲಿಕ್ಕಾಗಿ ಇವ್ರ ಕೈ ಸಾಧ್ಯ ಆಗಲಿಲ್ಲ ಅನ್ನುವಂತ. ನಂತರ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷೆ ದೇವಿ ಮಾತನಾಡಿ, ಜನವಾದಿ ಮಹಿಳಾ ಸಂಘಟನೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಹೋರಾಟಗಾರ್ತಿಯ ಕಟ್ಟಿ ಬೆಳೆಸಿದ ಸಂಘಟನೆಯಾಗಿದೆ. 1 ಕೋಟಿಗೂ ಹೆಚ್ಚು ಸದಸ್ಯತ್ವ ಹೊಂದಿದ್ದು, ಮಹಿಳೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಕೂಲಿಕಾರರಿಗೆ ಕೂಲಿ ಸಿಗುವಂತೆ ಮಾಡುವುದಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸುಶೀಲಾ, ಶೋಭಾ, ಮಂಜುಳಾ, ನಂಜಮಣಿ, ಚನ್ನಾಜಮ್ಮ, ಸುನಂದ, ಪ್ರೇಮ ಉಪಸ್ಥಿತರಿದ್ದರು.